ಕನ್ನಡ ಜಾಣ ಜಾಣಿಯ ನಮಸ್ಕಾರ ಅಂತೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಮಹಾಕವಿ ಕುವೆಂಪುಗೆ ನೀಟ ಚಡ್ಡಿ ತೋರಿಸ್ಬಿಟ್ರು ಆರ್ ಎಸ್ ಎಸ್ ಚಡ್ಡಿ ತೊಗೊಂಡೋಗಿ ಕುವೆಂಪುಗೆ ಭಾಳ ಚೆನ್ನಾಗಿ ತೊಡಿಸಿದ್ರು ಭಾಳ ಚೆನ್ನಾಗಿ ಯಾಕೆಂದರೆ ನನಗೆ ಬೆಳೆ ಬೆಳಗ್ಗೆ ಎದ್ದನಿಗೆ ಇವತ್ತು ಇಡೀ ಇವತ್ತು ದಿನ ಮೂಡೌಟ್ ಆಗೋಯ್ತು ಯಾವನೊಬ್ಬ ಫೋನ್ ಮಾಡಿ ಹೆಂಗೆ ಮುಖ ಕೆಡಿಸ್ಬಿಟ್ಟ ಅಂದರೆ ತುಂಬ ಅಸಹಾಯ ಆಗೋಯಿತು ನನಗೆ ಪ್ರಚೋದನೊಬ್ಬ ಅವನ ಸಂಘಿ ಆರ್ ಎಸ್ ಎಸ್ಸು ಆರ್ ಎಸ್ ಇಲ್ಲಿಂದ ಬಂದಂಥವನು ಆ ಮನುಷ್ಯ ಬೆಳೆ ಬೆಳಗ್ಗೆ ಒಂದು ಒಂದಷ್ಟು ಫೋಟೋ ಕಳಿಸ್ಬಿಟ್ಟ ಕಳಿಸ್ಬಿಟ್ಟು ನೋಡಪ್ಪ ಏನು ಕುವೆಂಪು ಬಗ್ಗೆ ದೊಡ್ಡ ಆಕಾಶಕಾರಿ ತೆಳಗ್ಬಿಡ್ತಾ ಇದ್ರಿ ಹೋರಾಟ ಮಾಡಿದ್ದೇನು ಮತ್ತೊಂದು ಮಾಡಿದ್ದೇನೋ ಹಾಂ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿ ಪುಸ್ತಕ ಹಾಕಿದ್ದೇನು ಫ್ರೀಡಂ ಪಾರ್ಕಲ್ಲಿ ಈಗ ನಮ್ಮ ಸಂಘಿಗಳೇ ನಮ್ಮ ಪ್ರೀತಿಯ ವಿದ್ಯು ಕೌಟಿಗೆನೇ ಬೇಕಾಯ್ತಲ್ಲಪ್ಪ ನಿಮ್ಮ ಯೋಗ್ಯತೆಗೆ ಅಂತೇಳಿ ಬಾಯಿ ಮಾತಾಡ್ತಾ ಇದ್ದ ಏಕೆಂದರೆ ಒಂದು ಕಾಲದಲ್ಲಿ ಕುವೆಂಪು ವಿಚಾರದಲ್ಲಿ ನನ್ನ ಪರಿಚಿತನಾದರೂ ಸಹ ಭಾಳ ದೊಡ್ಡ ಜಗಳ ಮಾಡಿದ್ವಿ ತುಂಬ ಜಗಳ ಆತ ಕುವೆಂಪು ವಿರೋಧಿ ಸಂಘಿ ಆರ್ ಎಸ್ ಎಸ್ಗ ನಾವು ಕುವೆಂಪು ಪರವಾದ ಮಾತಾಡ್ತಿದ್ದರು ಈ ವಿಚಾರ ಭಾಳ ದೊಡ್ಡ ಅವ್ರಿಗೆ ನಮ್ಗೆ ಚರ್ಚೆಗಳು ಮತ್ತೊಂದು ಆಗ್ತಾ ಇತ್ತು ಈಗ ಯಾರಪ್ಪ ಅದು ವಿಜ್ಜು ಕೌಟಗಿ ಹೇಳಪ್ಪ ಸರಿಯಾಗಿಂದರೆ ವಿಜಯಲಕ್ಷ್ಮಿ ಕೌಟಗಿ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಕೌಟಗಿ ಎನ್ನುವ ಆರ್ ಎಸ್ ಎಸ್ ಒಬ್ಬರನ್ನ ಕುವೆಂಪು ಭಾರತಿಗೆ ಸದಸ್ಯನಾಗಿ ಮಾಡಿದ್ರು ನೋಡಿ ಇದು ಬೇಕಂತ ಮಾಡಿರ್ತಾನೆ ಕುವೆಂಪು ಭಾಷಾ ಭಾರತಿಗೆ ಬೇಕಾದಷ್ಟು ಅಕಾಡೆಮಿ ಆಳಮೊಳ ಎಲ್ಲ ಇದ್ದಾವೆ ತಾನೆ ಕುವೆಂಪು ಭಾಷಾ ಭಾರತಿಗೆ ಯಾಕೆ ಮಾಡಿದರು ಸಿದ್ದರಾಮಯ್ಯವ್ರ ಮನೆ ಈ ವ್ಯಾನ್ ಕಳೆ ಇದು ಕೇಶವಕ ರೂಪಕ್ಕೆನ ಕಳಿಸಿದ್ರಂತೆ ಎ ಸಿ ಗಾಡಿ ಕಳಿಸಿದ್ರಂತೆ ದಯವಿಟ್ಟು ಗೊತ್ತಾಗ್ತಾ ಇಲ್ಲ ನಮಗೆ ಸಾವಿರಾರು ವರ್ಷದ ಕಲ್ಚರ್ ಇಲ್ವಲ್ಲ ಅವ್ರಿಗೆ ನಮ್ಮ ಸಾವಿರಾರು ವರ್ಷದ ಇತಿಹಾಸ ಕಲ್ಚರ್ ಮತ್ತೊಂದು ಏನೂ ಇಲ್ಲ ನಮಗೆ ನಿಮಗಿದೆ ಭಾಳ ಬುದ್ಧಿವಂತರು ದಯವಿಟ್ಟು ನಮಗೆ ಒಂದು ಕಳಿಸ್ಕೊಳ್ಳಿ ನಿಮ್ಮಿಂದ ಮಾರ್ಗದರ್ಶನ ಮಾಡಿ ಅಂಥೇಳಿ ಆರ್ ಎಸ್ ಎಸ್ ಮುಖಂಡರಿಗೆ ಫೋನ್ ಮಾಡಿಕೊಂಡು ವಿಶ್ವೇಶ್ವರ ಭಟ್ಟನ ಮುಖಾಂತರ ಫೋನ್ ಮಾಡಿಕೊಂಡು ಕಳಿಸಿದ್ರಂತೆ ಅವ್ರು ಯಾಕೆ ಈ ಅಮ್ಮ ಒಬ್ಬರನ್ನೇ ಕಳಿಸಿದ್ರೆ ವಿಜಯಲಕ್ಷ್ಮಿ ಕೌಟೆಗೆ ಅವರು ಮಾತ್ರ ಕಳಿಸಿದ್ದಾರೆ ಯಾಕೆ ಅವ್ನು ತೀರ್ಥನ ಕಳಿಸಿಲ್ವಾ ಸಿದ್ದರಾಮಯ್ಯವರೇ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮನೆಗೆ ಮೊನ್ನೆ ವಿಶ್ವೇಶ್ವರ ಭಟ್ಟರು ಬೈಂದರು ಇವ್ರು ಕೊಟ್ಟರೆ ಇಷ್ಟ ಅವತ್ತು ಮೋರಿ ತೀರ್ಥ ಅಂದರೆ ಅದೇ ಚಕ್ರತೀರ್ಥ ಅಂತ ಕರೀತಾರಲ್ಲ ಪಠ್ಯ ಇದ್ನಲ್ಲಪ್ಪ ಅದೇ ಕುವೆಂಪುನ ದಡ್ಡಗೌಡ ನೀಚ ಅಂತ ಕರೆದವನು ಮತ್ತು ಅನವರ ಬೆಂಬಲದಿಂದ ಕವಿ ಆದಂತ ಕರೆದವನು ನಾರಾಯಣಗೌಡರು ಪಟ್ಟೆ ಬಿಟ್ಟವನು ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿನ ಪದನ ಕಿತ್ತು ಬಿಸಾಕ್ತ ನೆನಪಿರ್ಬೇಕಲ್ಲ ನಿಮಗೆ ಯಾರೂ ಮರೆಯಲ್ಲ ಅಲ್ವಾ ಇವನ್ನ ಯಾಕೆ ಕರ್ಸ್ಕೊಂಡಿಲ್ಲ ಅನ್ಬೋದ ನಮಗೆ ಒಂದೇನಪ್ಪ ಮಾಹಿತಿ ಅಂತೆ ಸಿದ್ದರಾಮಯ್ಯನವರು ಇಂಥ ಸಣ್ಣ ಪುಟ್ಟದಕ್ಕೆಲ್ಲ ಅವರು ಭಾಳ ದೊಡ್ಡ ಜ್ಞಾನಿಗಳು ಹಿಂದೆ ರಾಜ ಮಹಾರಾಜಗಳೆಲ್ಲ ಆಸ್ಥಾನದ ಅಂತಲ್ಲ ಆಸ್ಥಾನ ಗುರುಗಳು ಹಂಗಾಗಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಸಹ ಆಸ್ಥಾನ ಗುರುವಾಗಿ ಒಂದು ಒಳ್ಳೆಯ ಪೋಸ್ಟ್ ರೆಡಿ ಮಾಡಿ ಒಂದು ಮಂತ್ರಿಗಿಂತೂ ಭಾಳ ದೊಡ್ಡ ಎತ್ತಿನ ಸ್ಥಾನಮಾನಗಳು ಕೊಟ್ಟದಕ್ಕೆ ಒಳ್ಳೆ ಕಾರು ಬಂಗ್ಲೆ ತುಂಬ ಜನ ಅವ್ರಿಗೆ ಪಿ ಎಗಳು ಮಹಿಳಾ ಪಿ ಪಿ ಎಗಳೆಲ್ಲ ಕೊಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಅವರಿಗೆ ಹುದ್ದೆ ಸೃಷ್ಟಿ ಮಾಡ್ತವ್ರಂತೆ ಅದಕ್ಕೋಸ್ಕರ ಈ ಸಣ್ಣ ಪುಟ್ಟದ ಬೇಡ ಅಂತೇಳಿ ಅವರ ಯಾರ ಶಿಷ್ಯನ ವಿಜಯಲಕ್ಷ್ಮಿ ಕೌಟಿಗಿನ್ನೊಬ್ಬ ಸಂಗೀನ ಕುವೆಂಪು ಭಾಷಾ ಭಾರತಿ ಕಳಿಸಿದ್ದಾರೆ ಅಲ್ಲ ರೀ ನಮ್ಮಲ್ಲಿ ತುಂಬ ಜನ ಈಗ ನೋಡಿ ನಮ್ಮ ಕಮ್ಯುನಿಸ್ಟು ಏನು ಭಗತ್ ಸಿಂಗ್ ಇದ್ರಲ್ಲ ಇವ್ರಿಗೆ ಚಡ್ಡಿ ಹಾಕಾಯ್ತು ಜನವರು ಯಾಕಾಯಿತು ವಿವೇಕಾನಂದರಿಗೆ ಯಾವತ್ತೂ ಚಡ್ಡಿ ಹಾಕ್ಬಿಟ್ರು ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಚಡ್ಡಿ ಹಾಕ್ಬಿಟ್ರು ನೋಡಿದ್ರ ಒಂದಷ್ಟು ಜನ ಅಂಬೇಡ್ಕರ ಸೆಳೆದಂಥ ಅಂಬೇಡ್ಕರ್ ಅನುಯಾಯಿ ಅಂತ ಹೇಳ್ಕೊಂಡು ಅಂಬೇಡ್ಕರ್ ಅಂಬೇಡ್ಕರೇ ಸೇಳ್ತಿದ್ದಂಥ ಮಹಾನ್ ಬಾವುಗಳು ಎಂತೆಂತ ಮಾತಾಡಾಡ್ತಾರೆ ಹೆಂಗಿದೆ ಗೊತ್ತಿದೆ ಇನ್ನು ಕುವೆಂಪು ಉಳ್ಕೊಂಡಿದ್ರು ಕುವೆಂಪುಗೂ ನಿಮ್ಮ ಚಡ್ಡಿಗೋಸ್ಕರ ರೆಡಿಯಾಗಿ ಇಟ್ಕೊಂಡಿದ್ರ ನಿಮಗೆ ಗ್ಯಾರಂಟಿ ನೆಲ್ಲಿಮುಳಿಗೆ ಹೊಡಿಬೇಕಾಗುತ್ತೆ ನೀವು ಕುವೆಂಪು ವಿಚಾರಕ್ಕೆ ಬಂದರೆ ನಿಮ್ಮ ನಿಮಗೆ ನಿಮಗೆ ತಾಕತ್ತಿದ್ರೆ ನೀವು ಕುವೆಂಪು ವಿಚಾರಕ್ಕೆ ಬಂದರೆ ನಿಮಗೆ ಏನಿಲ್ಲ ಬಾಡ್ ತಿಂದ್ಬಿಟ್ಟು ನೆಲ್ಲಿಮಳೆ ತಗೊಂಡು ತಾಳ್ತಲಾಗ ಹೊಡಿಬೇಕಾಗತ್ತೆ ಯೋಚನೆ ಮಾಡಿ ಯಾರಂಗೆ ಗೊತ್ತಿಲ್ಲ ನಾವಂತೂ ಬಿಡೋಲ್ಲ ನಾವಂತೂ ಬಿಟ್ಕೊಡೋಕೆ ರೆಡಿ ಇಲ್ಲ ಯಾಕೆ ಅಂದರೆ ನಾವು ಇಡೀ ನಮ್ಮ ಜೀವಾನ ಪರ್ಯಂತ ನಮಗೆ ತಿಳಿವಳಿಕೆ ಬಂದಮೇಲೆ ಕುವೆಂಪು ವಿಚಾರಗಳಲ್ಲೇ ಬೆಳೆದಿದ್ದು ನಾವು ನಿಮ್ಮ ಕುವೆಂಪುಗೆ ಚಡ್ಡಿ ಹಾಕೋಕ್ಕೆ ಕುವೆಂಪುಗೆ ಜನವರ ಹಾಕೋಕ್ಕೆ ಬಿಡೋಲ್ಲ ಈಗ ಯಾರೋ ಇವತ್ತು ತಂದು ಅಪ್ಪ ಇವರು ಅದಕ್ಕೆ ನಾನು ಹೇಳಿದ್ದು ಈ ಒಂದೇ ಯಾಕೆ ಇಡೀ ಅಧ್ಯಕ್ಷರನ್ನೇ ಅವ್ರೂ ಮಾಡಬಾಯಿತು ಬೇಜಲ್ಲಿ ಲಿಸ್ಟ್ ಕೊಡೋರು ಮನೆ ವಿಶ್ವೇಶ್ವರ ಭಟ್ ಬಂದರೆ ನಿಮ್ಗೆ ಗೊತ್ತಿರಬೇಕು ಡಿ ಕೆ ಶುಕೋ ಮನೆಗೆ ಇವ್ರು ಕೊಟ್ಟಿರೋ ಲೀಸ್ಟ್ ಅನ್ಸುತ್ತಿದ್ದು ಇವರೇ ಕೊಟ್ಟಿರಬೇಕು ಇವ್ರಿಗೆ ಹೆಂಗ್ರೀ ಮಾತಾಡ್ತಾವನೆ ಅವನು ಯಾವ ನಾವು ಬಾಯಿ ಬಂದಂಗೆ ಎಷ್ಟು ಜಗಳ ಮಾಡಿದ್ವಿ ಎಲ್ಲ ಮಾಡಿದ್ವಿ ನಾವು ಹಾಂ ಅವನು ಹೇಳ್ತಾನೆ ನಗುತ್ತಾವನೆ ಬೆಳಗ್ಗೆ ನಮಗೆ ಏನಪ್ಪ ಎದ್ದ ತಕ್ಷಣ ದರಿದ್ರ ಈ ಥರ ನ್ಯೂಸ್ ಇದು ಆಗೋಯ್ತು ಮತ್ತು ಇನ್ನು ಕಾಂಗ್ರೆಸ್ ಕಾರ್ಯಕರ್ತರುಗಳು ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲೇನ್ರಿ ಇದೇ ಈ ಬಿ ಜೆ ಪಿ ಜೊತೆ ಸಂಘಿಗಳ ಜೊತೆ ಬೀದ್ ಬೀದಿಲಿ ಹೊಡೆದಾಡ್ಕೊಂಡು ಕೇಸ ಹಾಕ್ಕೊಂಡು ಇಷ್ಟೆಲ್ಲ ಮಾಡಿದರು ಇಷ್ಟೆಲ್ಲ ಮಾಡಿದರು ನಿಮ್ಗೆ ಎಲ್ಲಿದ್ರು ಕಾರ್ಯಕರ್ತರು ಕಾರ್ಯಕರ್ತರು ಇಲ್ವಾ ಹಂಗಾರೆ ಬರೀ ನಿಮ್ಮ ನಾಯಕರು ಪಾರ್ಟಿ ಕಾರ್ಯಕರ್ತರು ಇಲ್ಲ ಅಲ್ಲಿ ನೀವು ಯಕ್ಷಗಾನ ಅಕಾಡೆಮಿ ತೊಗೊಳ್ಳಿ ತುಳು ಅಕಾಡೆಮಿ ತೊಗೊಳ್ಳಿ ಮತ್ತು ಆ ಕಡೆ ಅಲ್ಲೆಲ್ಲ ಒಂದಷ್ಟು ಸಂಘಿಗಳನ್ನೇ ತೂಸ್ಕೊಂಡ್ರೆ ಸಂಘಿಗಳೇ ಯಾಕೆಂದರೆ ಈ ಇಲ್ಲ ಪಾಪ ಈ ಮಿನಿಸ್ಟ್ಗಳ ಮನೆ ಎಮ್ ಎಲ್ ಎಗಳ ಮನೆ ಹತ್ರ ಈ ಕಾರ್ಯಕರ್ತರುಗಳು ಏನೋ ಸಣ್ಣ ಪುಟ್ಟ ಕೆಲಸಕ್ಕೆ ಅಲ್ಲಿ ಪಾಪ ಹೋಗಿ ಕ್ಯೂ ನಿಂತಿರ್ತಾರೆ ಅಲಿತಾ ಇರ್ತಾರೆ ಅಲ್ಲಿ ಅವ್ನು ಯಾರ ಗನ್ ಬಿಡಲ್ಲ ಬಿಡೋಲ್ಲ ಅಬೋ ಅಂತ ಇರ್ತಾರೆ ಅವ್ರನ್ನ ಏಕೆಂದ್ರೆ ಅವರೆಲ್ಲಪ್ಪ ಬೀದ್ ಬೀದಿರು ರೀ ನೀವು ನೀವು ಚೆನ್ನಾಗಿರ್ತೀರ ಅದು ಈಗ ನಮ್ಮ ಸ್ಮೈಲ್ ಗೌಡರಿಗೆ ಸದಾನಂದ ಗೌಡರಿಗೆ ಏನೋ ಬಿ ಕಾಂಗ್ರೆಸ್ಗೆ ಟಿಕೆಟ್ ಕೊಡ್ತಾರಂತೆ ಏನು ನೋಡಿ ಅವಾಗ ಪ್ರಚಾರ ಏನು ಮಾಡ್ತಾರೆ ಮುನ್ಗಡ ಹಲ್ಲು ಸ್ಮೈಲ್ ಹಲ್ಲು ಇನ್ನೊಂದು ಸಿಡಿಗಳು ಸಿ ಸಿಡಿ ಹಾಕ್ಬಿಟ್ಟು ಬಿಟ್ಬಿಡ್ತೀರಾ ತೋರಿಸ್ಕೊಂಡು ಪ್ರಚಾರ ಮಾಡ್ತೀರಾ ಅದನ್ನ ಪ್ರತಾಪ್ ಸಿಂಹ ಅವರು ಇದೆಯಂತಲ್ಲ ಗೊತ್ತಿಲ್ಲ ನನಗೆ ಪ್ರತಾಪ್ ಅವರು ಏನೋ ಕಾ ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತೇಳ್ಬಿಟ್ಟು ಅವರು ಸಿಡಿ ಪ್ರದರ್ಶನ ಅಂದರೆ ಕರ್ನಾಟಕ ಪಿಕ್ಚರ್ ತೋರಿಸ್ಬೇಕು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯನವ್ರಿಗೆ ವಿಶ್ವೇಶ್ವರ ಭಟ್ಟ ಇನ್ನೇನು ಸಂಘ ಹೇಳ್ತೀವಲ್ಲ ಇವನೇ ಭಾಳ ದೊಡ್ಡ ಗಳಸ್ಯ ಕಂಠಸ್ಯ ಇವನು ಶಿಷ್ಯನೇ ಪ್ರಭಾಕರ್ ಸಿದ್ದರಾಮಯ್ಯವರಿಗೆ ಏನು ಮಾಧ್ಯಮ ಸಲಹೆಗಾರ ಇದ್ದಾರಲ್ಲ ಪ್ರಭಾಕರರು ಅವ್ರು ಯಾರು ಸ್ವಾಮಿ ವಿಶ್ವೇಶ್ವರ ಭಟ್ನ ಶಿಷ್ಯನೇ ಏ ಮೊನ್ನೆ ಹಿಂದೆ ಒಂದು ಸಲ ಹೊಸ ಎಮ್ ಎಲ್ ಎಗಳಿಗೆ ಮೋಟಿವೇಶನ್ ಸ್ಪೀಚ್ ಮಾಡೋಕೆ ಯಾರನ್ನು ಕರೆದಿದ್ದು ಯಾರನ್ನು ಕರೆದಿದ್ದು ಇದೇ ಅದು ಒಬ್ಬ ಉಸಿ ಶಿಕ್ಷಣ ತಜ್ಞ ಇದರಲ್ಲ ಗುರುರಾಜ್ ಕರ್ಜಿಕ್ಕಿನ ಉಸಿ ಶಿಕ್ಷಣ ತಜ್ಞ ಅವನು ಇನ್ನೊಬ್ಬ ಇದನ್ನಲ್ಲ ದಲಿತ ಭೂಮಿಯಲ್ಲಿ ಹೊಡ್ಕಂಡಲ್ಲ ಅವನು ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಮತ್ತು ಇನ್ನೊಬ್ಬರು ನಮ್ಮ ನೇತ್ರಾವತಿಯ ತೀರದ ಹೆಣ್ಣು ಭಕ್ಷಕರೊಬ್ಬರು ಕರೆದಿದ್ದರು ಒಬ್ಬ ಕ ಕಚ್ಚೆ ಹಾಕಣ ಕಚ್ಚರ್ಕ್ರ ಸಪೋರ್ಟ್ ಮಾಡೋಂಥ ಮನುಷ್ಯನ ಕರೆದಿದ್ರು ಅವ್ರದೇ ಜಾಗದಲ್ಲಿ ಕೊಟ್ಟಿದ್ರು ಅಲ್ವಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತು ಏನಾಗಿದೆ ಅವ್ರ ಮನಸ್ಥಿತಿ ಏನಿಸುತ್ತೋ ನನಗಂತೂ ಗೊತ್ತಿಲ್ಲ ಬೀದಿ ಬೀದ್ ಓಡಾಡಿದಾರೆ ಅವರು ಕೆಲಸ ಅವರು ಅವ್ರಿಗೆ ಬಿಟ್ಟರು ಅವ್ರಿಗೆ ಕೊಡಲಿಲ್ಲ ಅವರು ಕಾರ್ಯಕರ್ತರ ನಿಮ್ಮ ಹತ್ರ ಇಲ್ಲ ಕೊಡ್ತಾ ಕೊಡ್ತಾಯಿದ್ದೀರಾ ನೀವು ಹೆಂಗಾನ ಮಾಡ್ಕೊಳ್ಳಿ ಸ್ವಾಮಿ ನೀವು ಏನಾರ ಮಾಡ್ಕೊಳ್ಳಿ ನಿಮ್ಮ ಹಣೆ ಬರ ನಾವು ತಲೆಕೆ ನಿಮ್ಮ ಕಾರ್ಯಕರ್ತರು ಇದ್ದರೆ ನಿಮ್ಗೆ ಕುವೆಂಪು ವಿಚಾರಕ್ಕೆ ಬಂದಿರಲ್ಲ ನೀವು ಕುವೆಂಪು ನೀವು ಚಡ್ಡಿ ಹಾಕಿ ಬಂದಿರಲ್ಲ ಇದಕ್ಕೆ ನಾವು ಬಿಡೋಲ್ಲ ಹೇಳಿಲ್ವಾ ಭಗತ್ ಸಿಂಗ್ ಚಡ್ಡಿ ಹಾಕಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಹಾಕಾಯಿತು ಸ್ವಾಮಿ ವಿವೇಕಾನಂದರು ಯಾವತ್ತೂ ಹಾಕ್ಬಿಟ್ರು ಇನ್ನು ಕುವೆಂಪು ಅವ್ರಿಗೆ ನೀವು ಚಡ್ಡಿ ಹಾಕೋಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ ಯಾಕೆಂದ್ರೆ ಅಡು ಅಲ್ಲ ಕುವೆಂಪು ಬೆಂಕಿ ಕೆಂಡ ಇದ್ದಂಗೆ ನೀವು ಅಲ್ಲಿ ಸಂಘಿಗಳವ್ರಿಗೆ ಜನವಾರ ಹಾಕೋಕ್ಕಾಗಲ್ಲ ಚಡ್ಡಿ ತುರ್ಸೋಕ್ಕಾಗಲ್ಲ ಆದರೂ ಸಹ ಟ್ರೈ ಮಾಡಿ ನೋಡಿ ಅಂಥದ್ದೇನಪ್ಪ ಆಯಿತು ಕೇಶವ ಕೃಪಕ್ಕೆ ಇವರೇ ಗಾಡಿ ಕಳಿಸಿ ಕರ್ಕೊಂಬಂದು ಒಂದನ್ನೇ ಯಾಕೆ ಕರ್ಕೊಂಬಿಟ್ರಿ ಯಾರನ್ನ ಕೊಟ್ಟಿಲ್ವಾ ಓ ಇನ್ನೂ ಕೊಡ್ತೀನಿ ಅಂತ ಹೇಳಿದಾರಾ ಅರ್ಜೆಂಟಿಗೆ ಲಿಸ್ಟ್ ರೆಡಿ ಮಾಡಿದಿರಾ ಇನ್ನೂ ಒಂದಷ್ಟು ಜನ ಕಳಿಸ್ತಾರೆ ಸಿದ್ದರಾಮಯ್ಯವ್ರು ಹಂಗಾರೆ ನಾನು ಅದೇ ಅಂದ್ಕೊಂಡೆ ಮೋರಿ ತೀರ್ಥಕ್ಕೆ ಯಾಕೆ ದೊಡ್ಡ ಪೋಸ್ಟ್ ಕೊಡಬೇಕಾಯ್ತಲ್ಲ ಅಂದರೆ ಇದೆಲ್ಲ ಸಣ್ಣ ಪುಟ್ಟದ್ದು ಇವರಿಗೆ ಮಾರ್ಗದರ್ಶಕರು ಸಾಂಸ್ಕೃತಿಕ ಬೌದ್ಧಿಕ ಮಾರ್ಗದರ್ಶಕರಾಗಿ ಸಿದ್ದರಾಮಯ್ಯವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಬ್ಬರಿಗೂ ಇಟ್ಕೋತಾರಂತೆ ಅದನ್ನೇ ಡೀಲ್ ಮಾಡೋಕ್ಕೆ ವಿಶ್ವೇಶ್ವರ ಭಟ್ಟ ಡಿ ಕೆ ಅವ್ರ ಮನೆ ಹತ್ರಕ್ಕೆ ಹೋಗಿ ಮನೆಯೆಲ್ಲ ಮಾತಾಡ್ಕೊ ಬಂದಿದ್ದಾನೆ ಹಂಗಾಗಿ ಗ್ಯಾರಂಟಿ ಮೋರಿ ತಿರ್ಕಿನ ಕೆಲಸ ಇದೆ ಅದೆಲ್ಲಿ ತಿರುಪತಿ ತಿರುಪೇತಿಗೆ ಬಿದ್ದೇನೋ ಗೊತ್ತಿಲ್ಲ ಈಗ ಅವನು ಹೊಸ ಅಂಗಿ ಹಿಂಗಿ ಶೂಟ್ ಹೊಲ್ಸ್ಕೊಂಡು ಎಲ್ಲ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ತವನಂತೆ ರೆಡಿ ಆದ ತಕ್ಷಣ ರಾಜಗುರುಗೆ ಡ್ರೆಸ್ ಬೇರೆ ಇರ್ತಾರಲ್ಲ ರಾಜಗುರು ಆದಮೇಲೆ ಅವ್ರ ಪೋಷಾಕಗಳು ಬೇರೆ ಅವ್ರ ಡ್ರೆಸ್ಗಳು ಬೇರೆ ಅವ್ರ ವೇಷಭೂಷಣಗಳು ಬೇರೆ ಅವ್ರದ್ದೇ ಅದು ಊಟ ತಿಂಡಿಗಳಿರುತ್ತೆ ಅವ್ರಿಗೆಲ್ಲ ಬೇರೆ ಬೇರೆ ಸಹಾಯಕ ಸಿಬ್ಬಂದಿಗಳಿರ್ತಾರೆ ಅದನ್ನೆಲ್ಲ ಕೊಡಬೇಕಲ್ವಾ ಅದನ್ನೆಲ್ಲ ರೆಡಿ ಮಾಡಿ ಮತ್ತೊಂದು ಮಾಡಿ ಎಲೆಕ್ಷನ್ ಮುಗಿದ ತಕ್ಷಣ ಅವ್ನಿಗೆ ಅದನ್ನೇ ಕೊಡ್ತಾರೆ ಚಕ್ರತೀರ್ಥನಿಗೆ ಸುಮ್ಮನೆ ದೇಹ ಮಾತ್ರ ಇವ್ರದ್ದು ಬೇರೆ ಬೇರೆ ರೀ ಇವ್ರ ಎಲ್ಲ ಒಂದೇ ಇವ್ ಕಾಂಗ್ರೆಸ್ವ್ರದ್ದು ಸಂಘಿಗಳದ್ದೇ ಆತ್ಮ ಇಲ್ಲೇನೇನೂ ವ್ಯತ್ಯಾಸ ಇಲ್ಲ ನೀವು ತುಂಬ ಜನ ತುಂಬ ಜನ ಹೇಳ್ತಾರೆ ಸುಮ್ಮನೆ ಹೇಳ್ತೀರಾ ಸರ್ ಎಲ್ಲಿ ಅಧಿಕಾರಿಗಳು ಎಷ್ಟೋ ಜನ ಚೇಂಜ್ ಆಗಿದ್ದಾರೆ ಯಾರ್ಯಾರು ಸಂಘಿಗಳಿದ್ರು ಯಾವ ಆಯಕಟ್ಟಿನ ಟಂಜ್ ಇವತ್ತು ಅವರೇ ಇದ್ದಾರೆ ಏನೇನೂ ಬದಲಾಗಿಲ್ಲ ಇವ್ರಿಗೆ ಅಧಿಕಾರಕ್ಕೆ ಬರ್ಕಿಂದ ಮುಂಚೆ ಒಂಥರ ನಾಟಕ ಆಡಬೇಕು ಅಲ್ಲಿ ಡಿ ಕೆ ಶಿವಕುಮಾರ್ ಬಂದುಬಿಟ್ಟು ಅಲ್ಲೇ ಫ್ರೀಡಂ ಪಾರ್ಕಲ್ಲಿ ಏನು ಪಟ್ಟಿ ಪುಸ್ತಕ ಕರ್ದಾಕೋದೇನು ನಾಟಕ ಆಡೋದೇನು ಅಧಿಕಾರಕ್ಕೆ ಬಂದಮೇಲೆ ಸಂಘಿಗಳೇ ಬೇಕು ನಿಮಗೆ ಆದರೆ ಓಟಿಗ್ ಶೂದ್ರ ಪಟ್ಟಕ್ಕೆ ಬ್ರಾಹ್ಮಣ ಅಂತ ಒಂದು ಇದೆಯಲ್ಲ ಬಿ ಜೆ ಪಿಲಿ ಆದರೂ ನೀವು ತುಂಬ ಜನ ಪಾಲಿಸ್ತಾ ಇದ್ದೀರ ಅವರೇ ನಿಮ್ಮ ಮಾರ್ಗದರ್ಶಕರು ನಿಮ್ಮ ಸ್ವಂತ ಬುದ್ಧಿ ಅಂತೇಳಲ್ಲ ಅವರೇ ಮಾರ್ಗದರ್ಶಕರು ಅವರು ಪಾಪ ಕಾರ್ಯಕರ್ತರು ಬೀದಿ ಬೀದಿ ಒಡೆದಾಡಲಿ ಅವ್ರು ಕೇಸಾಕ್ಸ್ಕೊಳ್ಳಿ ಏ ನಾನಾ ಮಾಡ್ಕೊಳ್ಳಿ ನಿಮಗೆ ಮಾತ್ರ ಅವರು ಯಾಕಂದರೆ ನೀವು ಭಾಳ ಚೆನ್ನಾಗಿ ಗೌರವ ಕೊಡ್ತಾರೆ ಭಾಳ ಮರ್ಯಾದೆ ಅವ್ರ ಮಾತು ಮತ್ತೊಂದು ಭಾಳ ನಯ ಇರುತ್ತೆ ವಿನಯವಾಗಿರುತ್ತಲ್ಲ ಅದಕ್ಕೋಸ್ಕರ ನೀವು ಕೊಟ್ಟಿದ್ರ ಈಗ ವಿಜಯಲಕ್ಷ್ಮಿ ಕೌಟಗಿ ಮತ್ತು ಸಂಗಿಗಳ ಪ್ರೀತಿಯ ವಿಜ್ಜು ಕೌಟಗಿ ಅಂತೆ ಅವ್ನು ಹೇಳೋದು ನನಗೆ ಒಂದಷ್ಟು ಫೋಟೋ ಎಲ್ಲ ಕಳಿಸ್ಕೊಟ್ಟೆನೆ ಎಲ್ಲ ಹಾಕ್ತೀನಿ ನೋಡಿ ದಯವಿಟ್ಟು ನೋಡಿ ಕೃತಾರ್ಥರಾಗಿ ಕಣ್ತುಂಬ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ